ಟ್ಯಾಕ್ಸ್ ಅವರು ಅವರದೊಂದು ಬುಲೆಟಿನ್ ಬಿಡಬೇಕಾಗಿತ್ತು ನೆನ್ನೆ ಬಿಟ್ಟಿದ್ದಾರೆ ತಗಿಲಿ ಬಿಟ್ಲಿವೆ ಬಿಚ್ಲಿ ಅವರತನ ಇದೆಯಲ್ಲ ಇನ್ಕಮ್ ಟ್ಯಾಕ್ಸ್ ಇಡಿ ಸಿಬಿಐ ಎಲ್ಲ ಮಾಡ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಹೌದಾ ಓಕೆ ಅದು ಹಿಮಾಲಯ ಪರ್ವತದ ಮೇಲೇನೆ ಇವರು ಭ್ರಷ್ಟಾಚಾರ ಕೆಳಗಡೆಯಿಂದ ಹಿಮಾಲಯದವರೆಗೂ ಇಡೀ ದೇಶದಲ್ಲಿ ಭ್ರಷ್ಟಾಚಾರ 2,000 ಕೋಟಿ ರೂಪಾಯಿ ಹೋಯ್ತಂತೆ ಹಿಂದೆ ಹಿಂದೆ ಸಿಎಂ ಆಫೀಸಲ್ಲೇ ಏನೇನು ನಡೀತಿತ್ತು ಎಷ್ಟೆಷ್ಟು ಪರ್ಸೆಂಟು ಎಂಎಲ್ಎಗಳ ಕೈಯಲ್ಲಿ ಹೇಳಿಸ್ಲ ನಾನು ಮಾಜಿ ಮಂತ್ರಿಗಳ ಕೈಯಲ್ಲಿ ಹೇಳಿಸ್ಲ ನಾನು ಈಗ ಬೇಡ ಟೈಮ್ ಬರ್ತದೆ ಮುಹೂರ್ತ ಕೊಡ್ತೀನಿ ಅದಕ್ಕೆ ಕೆಂಪಣ್ಣವ್ರಿಗೆ ಟೈಮ್ ಕೊಟ್ಟಿದ್ದೀನಿ ಇದಾದ್ಮೇಲೆ ಹೇಳಿದ್ದಾರೆ ನಾನು ಬೆಳಗ್ಗೆ ಹೇಳ್ತಿದ್ರು ಬೆಳಗ್ಗೆ ಅಲ್ಲಿ ಜನ ಜಾಸ್ತಿ ಇದ್ರು ನನಗೆ ನಾನು ಮಧ್ಯಾಹ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತೀನಿ ಟ್ಯಾಕ್ಸ್ ಅವರು ಅವ್ರದೊಂದು ಬುಲೆಟಿನ್ ಬಿಡಬೇಕಾಗಿತ್ತು ನೆನ್ನೆ ಬಿಟ್ಟಿದ್ದಾರೆ ತಗಿಲಿ ಬಿಟ್ಲಿವೆ ಬಿಚ್ಲಿ ಅವ್ರ ಹತ್ರ ಇದೆಯಲ್ಲ ಇನ್ಕಮ್ ಟ್ಯಾಕ್ಸ್ ಇಡಿ ಸಿಬಿಐ ಎಲ್ಲ ಮಾಡ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಹೌದಾ ಓಕೆ ಅದು ಹಿಮಾಲಯ ಪರ್ವತದ ಮೇಲೇನೆ ಇವರು ಭ್ರಷ್ಟಾಚಾರ ಕೆಳಗಡೆಯಿಂದ ಹಿಮಾಲಯದವರೆಗೂ ಇಡೀ ದೇಶದಲ್ಲಿ ಭ್ರಷ್ಟಾಚಾರ 2,000 ಕೋಟಿ ರೂಪಾಯಿ ಹೋಯ್ತಂತೆ ಹಿಂದೆ ಹಿಂದೆ ಸಿಎಂ ಆಫೀಸಲ್ಲೇ ಏನೇನು ನಡೀತಿತ್ತು ಎಷ್ಟೆಷ್ಟು ಪರ್ಸೆಂಟು ಎಂಎಲ್ಎಗಳ ಕೈಯಲ್ಲಿ ಹೇಳಿಸ್ಲ ನಾನು ಮಾಜಿ ಮಂತ್ರಿಗಳ ಕೈಯಲ್ಲಿ ಹೇಳಿಸ್ಲ ನಾನು ಈಗ ಬೇಡ ಟೈಮ್ ಬರ್ತದೆ ಮುಹೂರ್ತ ಕೊಡ್ತೀನಿ ಅದಕ್ಕೆ ಕೆಂಪಣ್ಣವ್ರಿಗೆ ಟೈಮ್ ಕೊಟ್ಟಿದ್ದೀನಿ ಇದಾದ್ಮೇಲೆ ಹೇಳಿದ್ದಾರೆ ನಾನು ಬೆಳಗ್ಗೆ ಹೇಳ್ತಿದ್ರು ಬೆಳಗ್ಗೆ ಅಲ್ಲಿ ಜನ ಜಾಸ್ತಿ ಇದ್ರು ನನಗೆ ನಾನು ಮಧ್ಯಾಹ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತೀನಿ ಟ್ಯಾಕ್ಸ್ ಅವರು ಅವ್ರದೊಂದು ಬುಲೆಟಿನ್ ಬಿಡಬೇಕಾಗಿತ್ತು ನೆನ್ನೆ ಬಿಟ್ಟಿದ್ದಾರೆ ತಗಿಲಿ ಬಿಟ್ಲಿವೆ ಬಿಚ್ಲಿ ಅವ್ರ ಹತ್ರ ಇದೆಯಲ್ಲ ಇನ್ಕಮ್ ಟ್ಯಾಕ್ಸ್ ಇಡಿ ಸಿಬಿಐ ಎಲ್ಲ ಮಾಡ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಹೌದಾ ಓಕೆ ಅದು ಹಿಮಾಲಯ ಪರ್ವತದ ಮೇಲೇನೆ ಇವರು ಭ್ರಷ್ಟಾಚಾರ ಕೆಳಗಡೆಯಿಂದ ಹಿಮಾಲಯದವರೆಗೂ ಇಡೀ ದೇಶದಲ್ಲಿ ಭ್ರಷ್ಟಾಚಾರ 2,000 ಕೋಟಿ ರೂಪಾಯಿ ಹೋಯ್ತಂತೆ ಹಿಂದೆ ಹಿಂದೆ ಸಿಎಂ ಆಫೀಸಲ್ಲೇ ಏನೇನು ನಡೀತಿತ್ತು ಎಷ್ಟೆಷ್ಟು ಪರ್ಸೆಂಟು ಎಂಎಲ್ಎಗಳ ಕೈಯಲ್ಲಿ ಹೇಳಿಸ್ಲ ನಾನು ಮಾಜಿ ಮಂತ್ರಿಗಳ ಕೈಯಲ್ಲಿ ಹೇಳಿಸ್ಲ ನಾನು ಈಗ ಬೇಡ ಟೈಮ್ ಬರ್ತದೆ ಮುಹೂರ್ತ ಕೊಡ್ತೀನಿ ಅದಕ್ಕೆ ಕೆಂಪಣ್ಣವ್ರಿಗೆ ಟೈಮ್ ಕೊಟ್ಟಿದ್ದೀನಿ ಇದಾದ್ಮೇಲೆ ಹೇಳಿದ್ದಾರೆ ನಾನು ಬೆಳಗ್ಗೆ ಹೇಳ್ತಿದ್ರು ಬೆಳಗ್ಗೆ ಅಲ್ಲಿ ಜನ ಜಾಸ್ತಿ ಇದ್ರು ನನಗೆ ನಾನು ಮಧ್ಯಾಹ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ